ಆದ್ರೆ ಅದನ್ನು ಗ್ರಹಿಸದೆ ನನ್ನ ಗಡ್ಡೆ ಏನು ತಿಳಿದೀನೋ ಅದು ಹೋತದ ಗಡ್ಡದ ಹಾಗೆ ಇದೆ. ನಿನ್ನ ಅಪ್ಪನ ಗಡ್ಡೆ ಆಗಿತ್ತು ನೆನಪುಂಟ ಗದಿ ಹಾಕಿದೀನಿ ಈಗ ಒಂದೇ ಋಷಿಗಳ ಗಡ್ಡೆ ಎಲ್ಲ ಒಂದೇ ಕ್ರಮದಲ್ಲಿ. ಆದ್ರಿಂದ ನಾನು ಹೋತಾದ್ರೆ ನಿನ್ನ ಅಪ್ಪ ನನ್ನಿಂತ ದೊಡ್ಡ ಹೋತ. ಅದನ್ನು ನೀನು ತಿಳ್ಕೊಳ್ಬೇಕು. ನೀನು ಹೋತದ ವ್ಯವಹಾರ ಮಾಡಬೇಡ ಅಂತ ಹೇಳಿದೆ. ನನ್ನ ವ್ಯವಹಾರ ಅಂದ್ರೆ ಶುದ್ಧ ಅಲ್ಲ ಅಂತ ತಿರಸ್ಕರಿಸು. ನೀನು ಇದನ್ನು ಅವನ ಮಗ ನೋಡಿದ, ಅವನು ಅದನ್ನೇ ಮುಂದುವರಿಸಿದ. ಅವನ ಮಗ
ಪೂಜೆ ಆರಂಭಿಸುವ ಸಂದರ್ಭ ಮನೆಯಲ್ಲಿ ಬೆಕ್ಕಿಲ್ಲ, ನಿಮ್ಮ ಪಕ್ಕದ ಮನೆಯಿಂದ ಬೆಕ್ಕು ತಂದು ಅದನ್ನು ಮುಚ್ಚಿ ಹಾಕಿ ಅವ ನಿಜವಾಗಿ ಉಪದ್ರ ಕೊಡ್ತದೆ ಅಂತ ಮುಚ್ಚಿ ಹಾಕಿತ್ತು. ಈ ಸಂತತಿ ಅವರು ಗ್ರಹಿಸಿದ್ದೇನು, ಇದು ಪರಂಪರೆ ಅಂತ ನೀನು ಹೇಳಿದ ಪರಂಪರೆ, ಅದು ಬಿಟ್ಟರೆ ಮತ್ತೇನು ಅಲ್ಲ. ಮತ್ತೆ ಎಲ್ಲಿ ನಿಮಗೆ ಹವಿಸು ದೊಡ್ಡ ಕಥೆ ಇದೆಯೋ, ನಮಗೆ ಕೊಡಬೇಕಾದಿಲ್ಲ. ಮತ್ತೆ ನಮ್ಮ ಭಕ್ತಿಯಲ್ಲಿ ಉಳಿದದ್ದು ಯಾಕೋ ಹಾಗಿದ್ರೆ, ನೀನು ಇಂದ್ರ ಪದವಿ ಪಡೆಯುವ ಮೊದಲು ಆರಂಭಕ್ಕೆ ಇಂದ್ರ ಅಂತ ಒಬ್ಬ ಇತ್ತು, ಇರ್ಲಿಲ್ಲ. ಹಾಗಿದ್ರೆ ಅದು ಹೊಸತು ಅಂತ ಆಯ್ತೋ ಇಲ್ಲೋ, ಹಾಗಿದ್ರೆ ಅದು ಹೊಸತು ಆಗ್ತದಂತೆ, ಇಲ್ಲೇ ಹೊಸತು ಯಾಕೆ ಆಗಬಾರ್ದು? ಇದನ್ನು ಬಿಟ್ಟು ಒಪ್ಪಿದ್ರೆ ನೀನು ಹೇಳಿದ ಮಾತುಗಾದ, ಹೇಳು ನೀನು ಹೇಳಿದ ಮಾತು. ಈ ರೀತಿ ಅವಮಾನ ಆದರೂ ಕೂಡ ನಾವು ಈ ಸಭೆಯಲ್ಲಿ ಇದ್ದೇವೋ, ಇದ್ದೇವೋ ಅಂತ ಹೇಳುವಾಗ ಅಲ್ಲಿಗೆ ಮುಟ್ಟ ಹೇಳಿ ಇಳಿಬೇಕಿತ್ತು. ಆಗೋದಿಲ್ಲ, ನೀವು ಇನ್ನು ಹೋಗಲಿಲ್ಲ. ಯಾಕೆ ಹೋಗಲಿಲ್ಲ? ಯಾಕೆ ಯಾಕೆ ವಿಷಯಕ್ಕೆ ಇನ್ನೂ ಬರಲಿಲ್ಲ, ಮುಂದುವರಿಸ್ಬೇಕು ಅಂತ ಇದ್ದಾರೆ. ನಾವು ಖಂಡಿತ ಈ ಸಭೆಯಲ್ಲಿ ನಿಲ್ಲುವರಲ್ಲ. ಹದಿರ್ಭಾಗ ಕೊಡುವ ವಿಷಯವಾಗಿ ಇಲ್ಲಿರುವಂತಹ ಬ್ರಾಹ್ಮಣರು ಉಳಿಯಂತಹ ಋಷಿಮುನಿಗಳು ಒಂದು ತೀರ್ಮಾನಕ್ಕೆ ಬರಬಹುದು ಅಂತ ಅವರೊಳಗೆ ಚರ್ಚೆ ಮಾಡ್ತಾ ಇರುವ ಹಾಗೆ ನೀನು ಆಕ್ಷೇಪ ಮಾಡಿದವು. ಹೌದು ಅಂದ್ರೆ ಇನ್ನೊಬ್ಬರಿಗೆ ಊಟ ಹಾಕುದಿದ್ರೆ ನಿಮಗೆ ನೋಡ್ಲಿಕ್ಕೆ ಆಗುದಿಲ್ಲ, ಭವಿಷ್ಯ ತೆರಿಗೆ ಕಮ್ಮಿ ಆಗ್ತದೆ ಅಂತ ತಿಳ್ಕೊಂಡಿದ್ಯಾ? ನಮಗೆ ಹಾಕುವಂತಹ ವಿಷಯವಾಗಿ ನೀನು ಕೊಡಬಾರದು ಅಂತ ಆಕ್ಷೇಪ ಮಾಡಿದ್ದಿ. ಇವತ್ತು ನಮಗೆ ಪಡೀಲಿಕ್ಕೆ ಆಗ್ಲಿಲ್ಲ, ಕೊಡ್ಲಿಕ್ಕೆ ಸುಮ್ಮನೆ ಉಳಿಯುವುದಿಲ್ಲ. ದಿವಿಜ ನಾಯಕರಾಗಿದ್ದ ನಿಮ್ಮಂತೆ ನಿಮ್ಮ ಸಹಪತಿಯಲ್ಲಿ ನಾವು ಹವಿರ್ಭಾಗ್ಯ ಹರಿಹರು ಎನ್ನುವುದನ್ನು ಲೋಕಮುಖಕ್ಕೆ ನಾವು ತೋರಿಸಿಕೊಡ್ತೇವೆ. ಇವನು ಕೆಲವು ಕಡೆ ಹೋಗುವಲ್ಲ, ಎಲ್ಲ ಮರೆತು ಹೋಗ್ತಾನೆ. ಎಲ್ಲ ಪ್ರಸಂಗಗಳು ದೇವೇಂದ್ರ ಬಂದು ಏನಾದ್ರೂ ಇತ್ತಂತೆ ರಾತ್ರಿ ಮಾಡಿ ಅಲ್ವಾ? ಎಲ್ಲ ಪ್ರಸಂಗದ ದೇವೇಂದ್ರ ಹಾಗಲ್ಲ, ಇವತ್ತು ಬೇರೆ ಮಾಡಿದ್ದಾರೆ. ಅದೊಂದು ವಿಷಯ ಹೌದು, ಯಾಕಂದ್ರೆ ನನ್ನದರ ತಲೆಯಲ್ಲಿ ತುಂಬಾ ಯೋಚನೆಗಳು ಇತ್ತು. ಹೌದಪ್ಪ, ಅದರಲ್ಲಿ ಇದ್ದು ಮರೆತು ಹೋಗ್ತದೆ. ನಿನ್ನ ತಲೆಯಲ್ಲಿ ಇಂಥದ್ದು ಬಹಳ ಉಂಟು. ಎಷ್ಟೆಷ್ಟು ಉಂಟು ನಮಗೊತ್ತುಂಟು. ಆದ್ರಿಂದ ಸೆರಗಿನಲ್ಲಿ ಕಟ್ಟಿಕೊಂಡು ಎತ್ತು
ಒಟ್ಟಿಗೆ ಕಟ್ಟಬೇಕು, ಬೇರೆ ಬೇರೆ ಕಟ್ಟಬೇಕು. ಹಾಗಾದ್ರೆ ಒಟ್ಟಿ ಇಲ್ಲ, ಅನುಕೂಲ ಆಗ್ಬೇಕು. ನಿಮಗೆ ಉಳಿದ ಸಂದರ್ಭಕ್ಕೆ ತೊಂದರೆ ಆಗಲ್ಲ. ಈ ಸಲಗಿನಲ್ಲಿ ಇದು ಗಂಟು ಅಶ್ವಿನಿ ದೇವತೆ ನಿಮ್ಮ ಇದಿರಲ್ಲಿ ಗಂಟು ಕಟ್ಟಿದ್ರೆ ಹಾಗಿದ್ರೆ ಇದು ಸೆರಗಿರಲ್ಲಿ ಗಂಟಿಗೆ. ನೀವು ನಾಲ್ಕಕ್ಕೆ ಬರ್ತಿರಲ್ಲ, ನಾವು ಇನ್ನು ಮುಂದೆ ನಾಲ್ಕಕ್ಕೆ ಬರುವುದು. ನಿಮ್ಮಂತ ಅನಿಷ್ಟ ಬಿಟ್ಟು ನಮಗೆ ನೀವು ಅಲ್ಲಿ ಇರಬೇಕಾದವರು. ನಮ್ಮನ್ನಷ್ಟು ಕನಿಷ್ಠತೆಯಿಂದ ಕಂಡ ನಿನ್ನ ಜ್ಯೇಷ್ಠತ್ವ ಎಷ್ಟು ಅಂತ ಇನ್ನು ನಾವು ನೋಡ್ಬೇಕು. ಆದ್ರೆ ಎಲ್ಲಿ ಎಲ್ಲಿ ಸ್ವರ್ಗದಲ್ಲಲ್ಲ. ನಮಗೆ ಯಾವಾಗ ಹವಿರ್ ಭೋಜನ ಸಿಗುತ್ತದೋ ಆ ಕಾಲ ಬರುವ ತನಕ ನಾವು ಸ್ವರ್ಗಕ್ಕೆ ಕಾಲಿಡುವುದು. ಆ ಕಡೆ ಮೆಲ್ಲು ಹಾಕಿ ಎಲ್ಲರೂ ಸ್ವರ್ಗಕ್ಕೆ ಹೋಗುದು ಯಾವಾಗಂತ ಕಾಯ್ತಾರೆ. ನೀವು ಸ್ವರ್ಗ ಬಿಟ್ಟು ಹೋಗ್ತಾರೆ. ದೇವೇಂದ್ರ ಇದ್ರೆ ಯಾರಾದ್ರೂ ನಿಮಗೆ ಸಾವು ಇಲ್ಲದಿರಬಹುದು, ರೋಗ ಕೆಲವು ಸಂದರ್ಭ ಬಾಧಿಸುತ್ತದೆ. ಏನು ನಿಮ್ಮ ವೈದ್ಯರ ಅಗತ್ಯ ಬೇಕಂತ? ಮಾನಸಿಕ ರೋಗ ಯಾವಾಗ ಗುಣ ಆಗುತ್ತದೆ ನೋಡು. ನೀವು ಮಾಡಲಿ ವೈದ್ಯರನ್ನು ಆಶ್ರಯಿಸಿಕೊಂಡು ಹೋಗ್ಬೇಕು. ಆದ್ರೂ ನಿಮ್ಮ ಔಷಧ ನನಗೆ ಬೇಡ. ಏಯ್ ಬುಟ್ಟು ನನಗೆ ಉಂಟಲ್ಲ, ಈ ಕ್ಷಣ ಸಭಾ